ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಐಮ್ ರೂಪಾಕ್ಷ ಸೊ ನೋಡಿ ನಾವು ಮೊನ್ನೆ ಸೆಷನಲ್ಲಿ ಏನು ಮಾಡಿದ್ವಿ ಅಂದರೆ ಭಾರತದ ಸಂವಿಧಾನದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಮಧ್ಯೆ ಯಾವ ಥರ ಶಾಸಕೀಯ ಸಂಬಂಧಗಳಿದೆ ಅಂತ ಡಿಸ್ಕಸ್ ಮಾಡಿದ್ವಿ ಸೊ ಇವತ್ತೇನು ಮಾಡ್ತಿದ್ವಿ ಅಂದರೆ ಅದರ ಮುಂದುವರಿದ ಭಾಗವಾಗಿ ಯಾವ ಥರ ಆಡಳಿತಾತ್ಮಕ ಸಂಬಂಧಗಳಿವೆ ಸೊ ಈಗ ಏನು ಶಾಸಕೀಯ ಸಂಬಂಧಗಳಿತ್ತಲ್ಲ ಅದೇ ಥರನಾಗಿದೆಯಾ ಏನಾದರೂ ಚೇಂಜಸ್ ಮಾಡಿದ್ದಾರೆ ಅನ್ನೋದನ್ನು ಡಿಸ್ಕಸ್ ಮಾಡೋಣ ಫಸ್ಟ್ ಆಫ್ ಆಲ್ ನೋಡಿರಿ ಏನಂದರೆ ಆಡಳಿತಾತ್ಮಕ ಸಂಬಂಧಗಳು ಯಾಕೆ ಬೇಕಪ್ಪ ಅಂದರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಮಧ್ಯೆ ಏನಾಗಬೇಕಂದ್ರೆ ಈ ಈ ಅಡ್ಮಿನಿಸ್ಟ್ರೇಷನ್ ಮಷಿನರಿ ಅಂತ ಏನಿದೆಯಲ್ಲ ಇದೇನಾಗಬೇಕಂದ್ರೆ ಸ್ಮೂತಾಗಿ ರನ್ ಆಗಬೇಕಾಗುತ್ತೆ ಯಾಕಂದರೆ ಒಂದ್ಸರಿ ನೀವು ಅಡ್ಮಿನಿಸ್ಟ್ರೇಷನ್ ಮಷಿನರಿ ಸ್ಮೂತಾಗಿ ರನ್ ಆಗಲಿಲ್ಲ ಅಂದರೆ ಇಬ್ಬರ ಮಧ್ಯೆ ಏನಾಗುತ್ತಪ್ಪ ಅಂದರೆ ಜಗಳಾಗತ್ತೆ ಸೊ ಇದನ್ನು ಕಮ್ಮಿ ಮಾಡೋದಕ್ಕೋಸ್ಕರ ನಾವೇನು ಮಾಡಬೇಕಂದ್ರೆ ಅಡ್ಮಿನಿಸ್ಟ್ರೇಟಿವ್ ಮಷಿನರಿ ಏನಿದೆಯಲ್ಲ ಅದು ಸ್ಮೂತಾಗಿ ರನ್ ಆಗಬೇಕು ಹಾಗಾದರೆ ಇದರಲ್ಲಿ ಕೆಲವೊಂದಿಷ್ಟು ಪಾಯಿಂಟ್ಸ್ ಇದೆ ಅವನ್ನ ನಾವು ಡೀಪಾಗಿ ಡಿಸ್ಕಸ್ ಮಾಡೋಣ ಫಸ್ಟ್ ಏನಪ್ಪ ಅಂದರೆ ಕಾರ್ಯನಿರ್ವಾಹಕ ಅಧಿಕಾರಿಗಳ ವಿತರಣೆ ಏನಿದು ಕಾರ್ಯನಿರ್ವಾಹಕ ಅಧಿಕಾರಿಗಳ ವಿತರಣೆ ಅಥವಾ ಅಧಿಕಾರ ವಿತರಣೆ ಅಂದರೆ ಸೊ ನೋಡಿರಿ ನಿಮಗೆ ಗೊತ್ತಿದೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಶಾಸಕೀಯ ಸಂಬಂಧಗಳ ಮೇಲೆ ನಾವೇನು ಮಾಡಿದ್ವಿ ಅಂದರೆ ಆಡಳಿತಾತ್ಮಕ ಸಂಬಂಧಗಳನ್ನು ಹೆಣೆದಿದ್ದೀವಿ ಹಾಗಾಗಿ ಏನಂದರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಮಧ್ಯೆ ಏನೇ ಶಾಸಕೀಯ ಸಂಬಂಧಗಳಿದಿವಲ್ಲ ಅವು ಆಗಿದೆ ಒಂದಕ್ಕೊಂದು ಏನಂದರೆ ಲಿಂಕ್ ಇಲ್ಲ ಇಂಟರ್ ಲಿಂಕ್ ಇಲ್ಲ ಅದೇ ಥರನಾಗಿಲ್ಲೇನಂದರೆ ಕಾರ್ಯನಿರ್ವಾಹಕ ಅಧಿಕಾರಿಗಳು ಏನಪ್ಪ ಅಂದರೆ ಲಿಂಕ್ ಇಲ್ಲದೆ ಇರ್ಬೋದು ಬಟ್ ಏನಂದರೆ ಎರಡು ಎಕ್ಸೆಪ್ಷನ್ ಇದೆ ಎರಡು ಎಕ್ಸೆಪ್ಷನ್ ಇದೆ ಎಲ್ಲಿ ಎಕ್ಸೆಪ್ಷನ್ ಇದೆಯಪ್ಪ ಅಂದರೆ ಫಸ್ಟ್ ನೋಡಿರಿ ಕೇಂದ್ರ ಸರ್ಕಾರ ತನ್ನ ಕೇಂದ್ರ ಪಟ್ಟಿಯಲ್ಲಿ ಬರುವಂಥ ಕಾನೂನುಗಳನ್ನು ಇಡೀ ದೇಶದಾದ್ಯಂತ ಏನು ಮಾಡ್ಬೋದಪ್ಪ ಅಂದರೆ ಜಾರಿಗೊಳಿಸಬಹುದು ಇನ್ನೊಂದು ಎಕ್ಸ್ಪೆಕ್ಟೇಷನ್ ಏನಂದರೆ ಕೇಂದ್ರ ಸರ್ಕಾರ ಯಾವುದಾದರೂ ಸಂಸ್ಥೆ ಜೊತೆಗೆ ಅಥವಾ ಪ್ರದೇಶದ ಜೊತೆಗೆ ಒಂದು ಒಪ್ಪಂದವನ್ನು ಮಾಡಿಕೊಂಡಿದ್ರೆ ಅಲ್ಲಿ ಕೂಡ ಏನು ಮಾಡ್ಬೋದು ಅಂದರೆ ಕೇಂದ್ರ ಪಟ್ಟಿಯಲ್ಲಿರುವಂಥ ಅಧಿಕಾರಿಗಳನ್ನು ಅಥವಾ ಕಾನೂನುಗಳನ್ನು ಏನು ಅಂದರೆ ಜಾರಿಗೊಳಿಸಬಹುದು ಇದು ಬಿಟ್ಟರೆ ಈ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಮೇಲೆ ಯಾವ ಥರ ಕಾರ್ಯನಿರ್ವಾಹಕ ಅಧಿಕಾರಿಗಳ ಇದಾವೆ ಅಧಿಕಾರ ಇದೆ ಅಂದರೆ ಸೊ ನೋಡಿರಿ ನಿಮಗೆ ಗೊತ್ತು ಮೂರು ಪಟ್ಟಿಗಳಿದೆ ನಮ್ಮಲ್ಲಿ ಕೇಂದ್ರ ಪಟ್ಟಿ ರಾಜ್ಯ ಪಟ್ಟಿ ಸಮವರ್ತಿ ಪಟ್ಟಿ ಅಂತ ಸೊ ಈ ಕೇಂದ್ರ ಪಟ್ಟಿಯಲ್ಲಿ ಯಾರು ಶಾಸನಗಳನ್ನು ರಚಿಸ್ತಾರೆ ಅಂದರೆ ಕೇಂದ್ರ ಸರ್ಕಾರದವರು ಶಾಸನಗಳನ್ನು ರಚಿಸ್ತಾರೆ ರಾಜ್ಯ ಪಟ್ಟಿಯಲ್ಲಿ ಇದ್ದಿದ್ದು ರಾಜ್ಯ ಸರ್ಕಾರದವರು ನಿರ್ ಶಾಸನಗಳನ್ನು ರಚಿಸ್ತಾರೆ ಅದೇ ಥರನಾಗಿ ಸಮವರ್ತಿ ಪಟ್ಟಿಲಿ ಯಾರು ಶಾಸನಗಳನ್ನು ರಚಿಸ್ತಾರಪ್ಪ ಅಂದರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಸೊ ಈ ಕೇಂದ್ರ ಸರ್ಕಾರಗಳು ರಚಿಸಿದಂಥ ಶಾಸನಗಳನ್ನು ಯಾರು ಜಾರಿಗೊಳಿಸ್ತಾರೆ ಅಂದರೆ ಕೇಂದ್ರ ಸರ್ಕಾರವೇ ಜಾರಿಗೊಳಿಸುತ್ತೆ ರಾಜ್ಯ ಸರ್ಕಾರ ಜಾರಿಗೊಳಿಸಿದಂಥ ಶಾಸನಗಳನ್ನು ಅಥವಾ ರಾಜ್ಯ ಸರ್ಕಾರ ಮಾಡಿದಂಥ ಶಾಸನಗಳನ್ನು ಯಾರು ಅಂದರೆ ರಾಜ್ಯ ಸರ್ಕಾರವೇ ಜಾರಿಗೊಳಿಸುತ್ತೆ ಆದರೆ ಸಮವರ್ತಿ ಪಟ್ಟಿಲಿ ಏನಾಗತ್ತಪ್ಪ ಅಂದರೆ ಕೇಂದ್ರ ಸರ್ಕಾರದವರು ಕಾನೂನನ್ನು ಮಾಡ್ತಾರೆ ರಾಜ್ಯ ಸರ್ಕಾರದವರು ಕಾನೂನನ್ನು ಮಾಡ್ತಾರೆ ಆದರೆ ಅದನ್ನು ಜಾರಿಗೊಳಿಸೋರು ಯಾರು ಆಡಳಿತವಾಗಿ ತರೋರು ಯಾರು ಅಂದರೆ ರಾಜ್ಯ ಸರ್ಕಾರ ಸೊ ನೋಡಿರಿ ಸಮವರ್ತಿ ಪಟ್ಟಿಲಿ ಯಾರೇ ಕಾನೂನುಗಳನ್ನು ಮಾಡಿದರೂ ಅದನ್ನು ಇಂಪ್ಲಿಮೆಂಟ್ ಮಾಡುವಂಥ ಏಜೆನ್ಸಿ ಯಾವುದಂದರೆ ರಾಜ್ಯ ಯಾವ ಥರ ಅಂತ ಹೇಳ್ತೀನಿ ನೋಡ್ರಿ ಈಗ ನಮ್ಗೆ ಏನಾಗಿದೆ ಅಂದರೆ ನೂತನ ಶಿಕ್ಷಣ ಪಾಲಿಸಿ ಯಾವುದು ಎನ್ ಇ ಪಿ ಟ್ವೆಂಟಿ ಟ್ವೆಂಟಿ ಅಂತ ಬಂದಿದೆ ಸೊ ನೋಡ್ರಿ ಎನ್ ಇ ಪಿ ಟ್ವೆಂಟಿ ಟ್ವೆಂಟಿ ಯಾವುದ್ರ ಮೇಲೆ ಇದನ್ನು ಕಾನೂನನ್ನು ಮಾಡಿದಾರಪ್ಪ ಅಂದರೆ ಎಜುಕೇಷನ್ ಅಂದರೆ ಶಿಕ್ಷಣ ವಿಷಯದ ಮೇಲೆ ಇದನ್ನು ಕಾನೂನನ್ನು ಮಾಡಿದ್ದಾರೆ ಈ ಶಿಕ್ಷಣ ವಿಷಯ ಅನ್ನೋದಿದೆಯಲ್ಲ ಇದು ಮುಂಚೆ ಎಲ್ಲಿತ್ತಪ್ಪ ಅಂದರೆ ರಾಜ್ಯ ಪಟ್ಟಿಯಲ್ಲಿತ್ತು ನಲ್ವತ್ತೆರಡನೇ ತಿದ್ದುಪಡಿ ಮೂಲಕ ಏನು ಮಾಡಿದರಪ್ಪ ಅಂದರೆ ಸಮವರ್ತಿ ಪಟ್ಟಿಗೆ ಸೇರಿಸಿದ್ರು ಸೊ ಇವಾಗ ಏನಾಗಿದೆ ಅಂದರೆ ಶಿಕ್ಷಣ ಅನ್ನೋ ವಿಷಯ ಸಮವರ್ತಿ ಪಟ್ಟಿಯಲ್ಲಿದೆ ಹಾಗಾಗಿ ಸಮವರ್ತಿ ಪಟ್ಟಿ ಮೇಲೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡರದ್ದು ಅಧಿಕಾರ ಇರುತ್ತೆ ಹಾಗಾಗಿ ಕೇಂದ್ರ ಸರ್ಕಾರದವ್ರು ಏನು ಮಾಡಿದಾರೆ ಅಂದರೆ ನೂತನ ಶಿಕ್ಷಣ ಪಾಲಿಸಿ ಎರಡು ಸಾವಿರದ ಇಪ್ಪತ್ತನ್ನು ಜಾರಿಗೊಳಿಸಿದ್ದಾರೆ ಆದರೆ ಇದನ್ನು ಇಂಪ್ಲಿಮೆಂಟ್ ಮಾಡೋರು ಯಾರು ಆಡಳಿತಕ್ಕೆ ತರೋರು ಯಾರಪ್ಪ ಅಂದರೆ ರಾಜ್ಯ ಸರ್ಕಾರ ಈಗ ಅವರೇನೋ ಕಾನೂನು ಮಾಡಿಬಿಟ್ಬಿಟ್ರು ಬಟ್ ಆ ಶಿಕ್ಷಣ ಸಂಸ್ಥೆಗಳಿಗೆ ಇದನ್ನು ಇಂಪ್ಲಿಮೆಂಟ್ ಮಾಡಿ ಅಂತ ಹೇಳೋರು ಯಾರು ಅಂದರೆ ರಾಜ್ಯ ಸರ್ಕಾರ ನಿಮಗೊತ್ತು ಎನ್ ಇ ಪಿ ಟ್ವೆಂಟಿ ಟ್ವೆಂಟಿ ಬಂದಾಗ ನಮ್ಮದೇ ಫಸ್ಟ್ ಸ್ಟೇಟ್ ಏನಂದರೆ ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಹೇಳಿತ್ತು ಹಾಗಾಗಿ ಸಮವರ್ತಿ ಪಟ್ಟಿಲಿ ಯಾರೇ ಕಾನೂನುಗಳನ್ನು ಮಾಡಿದರೂ ಕೂಡ ಅದನ್ನು ಜಾರಿಗೊಳಿಸೋರು ಯಾರಪ್ಪ ಅಂದರೆ ರಾಜ್ಯ ಸರ್ಕಾರ ಕೇಂದ್ರ ಪಟ್ಟಿಯಲ್ಲಿ ಕಾನೂನು ಮಾಡಿದರೆ ಕೇಂದ್ರ ಸರ್ಕಾರ ಜಾರಿಗೊಳಿಸುತ್ತೆ ರಾಜ್ಯ ಪಟ್ಟಿಯಲ್ಲಿ ಮಾಡಿದರೆ ರಾಜ್ಯ ಸರ್ಕಾರ ಜಾರಿಗೊಳಿಸುತ್ತೆ ಆದರೆ ಸಮವರ್ತಿ ಪಟ್ಟಿಲಿ ಯಾರೇ ಕಾನೂನುಗಳನ್ನು ಮಾಡಿದರೂ ಕೂಡ ಅದನ್ನು ಜಾರಿಗೊಳಿಸೋರು ಯಾರಪ್ಪ ಅಂದರೆ ನಮ್ಮ ರಾಜ್ಯ ಸರ್ಕಾರ ನೆಕ್ಸ್ಟ್ ನೋಡಿರಿ ರಾಜ್ಯ ಮತ್ತು ಕೇಂದ್ರದ ಬಾಧ್ಯತೆ ಏನಿದು ಕೇಂದ್ರದ ಬಾಧ್ಯತೆ ಅಂದರೆ ಸೊ ನೋಡಿರಿ ರಾಜ್ಯ ಸರ್ಕಾರ ಯಾವಾಗಾದರೂ ಹೊಸ ಹೊಸ ಕಾನೂನುಗಳನ್ನು ತರಬೇಕಾದ್ರೆ ನಮ್ಮ ಸಂವಿಧಾನದಲ್ಲಿ ಕೆಲವೊಂದಿಷ್ಟು ಬಾಧ್ಯತೆಗಳನ್ನು ಹೇರಲಾಗಿದೆ ಏನು ಬಾಧ್ಯತೆಗಳನ್ನು ಹೇರಲಾಗಿದೆಪ್ಪ ಅಂದರೆ ಫಸ್ಟ್ ನೋಡಿರಿ ಏನು ಹೇಳ್ತಾರಂದರೆ ಈಗ ರಾಜ್ಯ ಸರ್ಕಾರ ಯಾವುದೋ ಹೊಸ ಕಾನೂನನ್ನು ತಂದರೆ ಅದು ಏನಾಗಿರಬೇಕಪ್ಪ ಅಂದರೆ ಕೇಂದ್ರ ಸರ್ಕಾರದ ಕಾನೂನಿನ ಜೊತೆ ಸಾಮರಸ್ಯವಾಗಿರಬೇಕು ಏನಾಗಿರಬೇಕು ಸಾಮರಸ್ಯವಾಗಿರಬೇಕಾಗುತ್ತೆ ಯಾಕೆ ಸಾಮರಸ್ಯವಾಗಿರ್ಬೇಕಂದ್ರೆ ಈಗ ನೋಡ್ರಿ ಕೇಂದ್ರ ಸರ್ಕಾರದ ಕಾನೂನು ನಮ್ಮ ಕಾನೂನು ಏನಾದರೂ ಕಾನ್ಫ್ಲಿಕ್ಟ್ ಬಿದ್ದು ಅಂದರೆ ಒಂದಕ್ಕೊಂದು ಓವರ್ಲ್ಯಾಪ್ ಆದರೆ ಅಲ್ಲೇನಾಗುತ್ತೆ ಅಂದರೆ ಕೇಂದ್ರದ ಕಾನೂನೇ ಎತ್ತಿ ಹಿಡಿತಾರೆ ಹಾಗಾಗಿ ಏನಂದರೆ ಯಾವುದೇ ಕಾನೂನುಗಳನ್ನು ತಂದರೂ ಸಹ ಅದು ಕೇಂದ್ರದ ಕಾನೂನಿನ ಜೊತೆ ಸಾಮರಸ್ಯವಾಗಿ ಇರಬೇಕಾಗುತ್ತೆ ಜೊತೆಗೇನಪ್ಪ ಅಂದರೆ ಕೇಂದ್ರ ಸರ್ಕಾರಗಳು ಯಾವುದೇ ಕಾನೂನುಗಳನ್ನು ತಂದರೂ ಅದನ್ನ ನಾವೇನಂದರೆ ಪ್ರೀ ಜುಡಿಸ್ ಅಂದರೆ ಪ್ರೀ ಜಜ್ಮೆಂಟ್ ಮಾಡ್ಬೋದು ಪೂರ್ವಾಗ್ರಹದ ಜಜ್ಮೆಂಟನ್ನು ತಗೋಬಾರ್ದು ಫಾರ್ ಎಕ್ಸಾಂಪಲ್ ನೋಡಿರಿ ಈಗ ಎನ್ ಇ ಪಿ ಟ್ವೆಂಟಿ ಟ್ವೆಂಟಿ ಅಂತ ತಂದಿದ್ದಾರೆ ಸೊ ನಾವು ಎನ್ ಇ ಪಿ ಟ್ವೆಂಟಿ ಟ್ವೆಂಟಿ ಇಂಪ್ಲಿಮೆಂಟ್ ಮಾಡಿದೆ ಅದು ಸರಿಯಿಲ್ಲ ಅಂತ ನಾವು ವಿರೋಧಿಸೋಕ್ಕೆ ಆಗಲ್ಲ ಹಾಗಾಗಿ ಕೇಂದ್ರ ಸರ್ಕಾರ ಯಾವುದೇ ಕಾನೂನುಗಳನ್ನು ತಂದರೂ ನಾವು ಅದನ್ನು ಪ್ರೀ ಜುಡಿಸ್ ಅಂದರೆ ಪೂರ್ವಾಗ್ರಹವಾಗಿ ಕಲ್ಪನೆ ಮಾಡ್ಕೋಬಾರ್ದು ಏನಂದರೆ ಇದು ಸರಿ ಇಲ್ಲ ಅಂತ ಜೊತೆಗೇನೆಂದರೆ ಸಂವಿಧಾನದಲ್ಲಿ ರಾಷ್ಟ್ರಪತಿಗಳಿಗೆ ಮುನ್ನೂರ ಅರವತ್ತೈದನೇ ವಿಧಿಯಲ್ಲಿ ಸೊ ನೋಡ್ರಿ ಮುನ್ನೂರ ಅರವತ್ತೈದನೇ ವಿಧಿಯಲ್ಲಿ ಒಂದು ವಿಶೇಷ ಅಧಿಕಾರ ಇದೆ ಏನಪ್ಪ ಅಂದರೆ ರಾಜ್ಯ ಸರ್ಕಾರಗಳು ಏನು ಈ ಭಾರತ ಸಂವಿಧಾನ ಇದೆಯಲ್ಲ ಅದ್ರ ಪ್ರಕಾರ ನಡೀತಿದೆಯಾ ಅಥವಾ ನಡೀತಿಲ್ಲ ಅಂತ ಅವ್ರು ಏನು ಮಾಡ್ಬೋದು ಅಂದರೆ ಪರಿಸ್ಥಿತಿಯನ್ನು ಸಮಾಲೋಚನೆ ಮಾಡ್ಬೋದು ಇನ್ ಕೇಸ್ ರಾಜ್ಯ ಸರ್ಕಾರಗಳು ಭಾರತ ಸಂವಿಧಾನದಲ್ಲಿ ಇರುವಂಥ ವಿಧಿಗಳ ಮೇಲೆ ಅಥವಾ ಅದ್ರ ಕೊಟ್ಟಂಥ ಏನಪ್ಪ ಅಂದರೆ ಸೂಚಿ ಮಾರ್ಗಸೂಚಿ ಮೇಲೆ ಏನಾದರೂ ಸರ್ಕಾರ ನಡೆಸಲಿಲ್ಲ ಅಂದರೆ ಅಲ್ಲೇನು ಮಾಡ್ಬೋದು ಅಂದರೆ ಅವರು ತಮ್ಮ ಆರ್ಟಿಕಲ್ ತ್ರೀ ಫಿಫ್ಟಿ ಸಿಕ್ಸಲ್ಲಿ ಏನು ಅಂದರೆ ರಾಷ್ಟ್ರಪತಿಯ ಆಡಳಿತವನ್ನು ರಾಜ್ಯ ಸರ್ಕಾರದ ಮೇಲೆ ಹೇರ್ಬೋದು ಯಾರು ಹೇಳ್ತಾರೆ ರಾಷ್ಟ್ರಪತಿಗಳು ಹೇಳ್ತಾರೆ ಯಾವ ವಿಧಿ ಮೂಲಕ ಅಂದರೆ ವಿಧಿ ಮುನ್ನೂರ ಅರವತ್ತೈದರಲ್ಲಿ ಅವ್ರು ಏನು ಮಾಡ್ತಾರೆ ಅಂದರೆ ಯಾವುದು ರಾಜ್ಯ ಸರ್ಕಾರ ಇದೆಯಲ್ಲ ಅದೇನಪ್ಪ ಅಂದರೆ ಭಾರತದ ಸಂವಿಧಾನದ ಪ್ರಕಾರ ನಡೀತಿದೆಯೋ ಇಲ್ಲ ಅಂತ ವಿಚಾರಣೆ ಅಂದರೆ ಪರಿಸ್ಥಿತಿನ ಸಮಾಲೋಚನೆ ಮಾಡಿ ಇನ್ ಕೇಸ್ ಅದೇನಾದರೂ ಸಂವಿಧಾನ ಪ್ರಕಾರ ನಡೀತಿದ್ದಿಲ್ಲ ಅಂದರೆ ಮುನ್ನೂರ ಐವತ್ತಾರನೇ ವಿಧಿಯಲ್ಲಿ ಅದನ್ನೇನು ಮಾಡ್ತಾರಪ್ಪ ಅಂದರೆ ರಾಷ್ಟ್ರಪತಿ ಆಡಳಿತಕ್ಕೆ ಒಳಪಡಿಸ್ತಾರೆ ನೆಕ್ಸ್ಟ್ ನೋಡಿರಿ ರಾಜ್ಯಗಳಿಗೆ ಕೇಂದ್ರ ನಿದರ್ಶನ ಯಾವಾಗ ಕೇಂದ್ರ ನಿದರ್ಶನ ಕೊಡುತ್ತಪ್ಪ ಅಂದರೆ ಸೊ ನಿಮಗೆಲ್ಲ ಗೊತ್ತು ಕಮ್ಯುನಿಕೇಶನ್ ಈ ಸಂವಹನ ಅನ್ನೋದೇನಿದೆಯಲ್ಲ ಇದೇನಪ್ಪ ಅಂದರೆ ಯೂನಿಯನ್ ಲಿಸ್ಟಲ್ಲಿದೆ ಯಾವುದು ಸಂವಹನ ಸೊ ಯಾವುದೇ ಸಂವಹನದ ಒಂದು ಪ್ರಾಜೆಕ್ಟ್ ಇರ್ಬೋದು ಅದೇನಪ್ಪ ಅಂದರೆ ರಾಷ್ಟ್ರೀಯ ಮಹತ್ವ ರಾಷ್ಟ್ರೀಯ ಮಹತ್ವ ಅಥವಾ ಮಿಲಿಟರಿ ಮಹತ್ವ ಪಡೆದ್ರೆ ಮಿಲಿಟರಿ ಮಹತ್ವ ಪಡೆದ್ರೆ ಅಂಥ ಪ್ರೊಜೆಕ್ಟ್ಗಳನ್ನು ಏನು ಮಾಡಬೇಕಪ್ಪ ಅಂದರೆ ಅಂಥ ಪ್ರೊಜೆಕ್ಟ್ಗಳಿಗೆ ಮೂಲಸೌಕರ್ಯದ ಜೊತೆಗೆ ಆ ಪ್ರೊಜೆಕ್ಟ್ಗಳ ನಿರ್ವಹಣೆಯನ್ನು ಯಾರು ಅಂದರೆ ರಾಜ್ಯ ಸರ್ಕಾರ ಮಾಡಬೇಕಾಗತ್ತೆ ಯಾವಾಗಂದರೆ ಯಾವಾಗ ಸಂವಹನದಂಥ ಪ್ರೊಜೆಕ್ಟ್ಗಳು ಏನಪ್ಪ ಅಂದರೆ ರಾಷ್ಟ್ರೀಯ ಮಹತ್ವ ಅಥವಾ ಮಿಲಿಟರಿ ಮಹತ್ವ ಪಡೀತವಲ್ಲ ಅಂಥ ಸಮಯದಲ್ಲಿ ಮಾತ್ರ ಏನಂದರೆ ಮೂಲಸೌಕರ್ಯ ಒದಗಿಸುವುದರ ಜೊತೆಗೆ ಅಲ್ಲೇನು ಮಾಡಬೇಕಾಗಂದರೆ ನಿರ್ವಹಣೆಯನ್ನು ಮಾಡಬೇಕಾಗತ್ತೆ ನೆಕ್ಸ್ಟ್ ಯಾವಾಗಪ್ಪ ಅಂದರೆ ಸೊ ನೋಡಿರಿ ನಮಗೆಲ್ಲ ಗೊತ್ತು ಇಂಡಿಯನ್ ರೈಲ್ವೇಸ್ ಅಂತ ಇದೆ ಈ ಭಾರತೀಯ ರೈಲುಗಳಿಗೆ ಏನು ಮಾಡಬೇಕಪ್ಪ ಅಂದರೆ ನಾವು ರಾಜ್ಯ ಸರ್ಕಾರದವರು ರಕ್ಷಣೆಯನ್ನು ಕೊಡಬೇಕಾಗತ್ತೆ ಸೊ ಭಾರತೀಯ ರೈಲುಗಳಿಗೆ ಆ ರಾಜ್ಯಗಳು ಆ ರಾಜ್ಯದ ಪ್ರದೇಶದಲ್ಲಿ ಏನು ಮಾಡ್ಬೇಕಂದ್ರೆ ಭದ್ರತೆಯನ್ನು ಒದಗಿಸ್ಬೇಕಾಗತ್ತೆ ಜೊತೆಗೆ ನೋಡ್ರಿ ಏನಂದರೆ ಪ್ರತಿಯೊಂದು ರಾಜ್ಯದಲ್ಲಿ ಏನಪ್ಪ ಅಂದರೆ ಭಾಷಾವಾರು ಏನಿರ್ತಾರಪ್ಪ ಅಂದರೆ ಅಲ್ಪಸಂಖ್ಯಾತರು ಇರ್ತಾರೆ ಅಂಥ ಭಾಷಾವಾರು ಅಲ್ಪಸಂಖ್ಯಾತರಿಗೆ ಅವರ ಮಾತೃಭಾಷೆಯಲ್ಲಿ ಪ್ರಾಥಮಿಕ ಶಿಕ್ಷಣ ಮಾಡೋಕ್ಕೋಸ್ಕರ ಕೇಂದ್ರ ಸರ್ಕಾರದವ್ರು ಮಾಡ್ತಾರೆ ಅಂದ್ರೆ ರಾಜ್ಯ ಸರ್ಕಾರದವ್ರಿಗೆ ಹೇಳ್ತಾರೆ ಹೇಳ್ತಾರೆ ಭಾಷಾವಾರು ಅಲ್ಪಸಂಖ್ಯಾತರಿಗೆ ಸೊ ಇವ್ರಿಗೇನ್ ಮಾಡೋದಂದ್ರೆ ಇವರಿಗೆ ಅವರ ಪ್ರಾಥಮಿಕ ಶಿಕ್ಷಣವನ್ನು ಅವರ ಮಾತೃಭಾಷೆಯಲ್ಲೇ ಕೊಡಿಸುವುದು ಜೊತೆಗೇನಪ್ಪ ಅಂದ್ರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರ ಏನಾದರೂ ವೆಲ್ಫೇರ್ ಸ್ಕೀಮ್ ಇದ್ದರೆ ಅವರ ಅಭಿವೃದ್ಧಿ ಪಡಿಸುವಂಥ ಏನಾದರೂ ಯೋಜನೆಗಳಿದ್ದರೆ ಅಂಥ ಟೈಮಲ್ಲಿ ಏನು ಮಾಡ್ತಾರೆ ಅಂದರೆ ಕೇಂದ್ರ ಸರ್ಕಾರದವರು ರಾಜ್ಯ ಸರ್ಕಾರದವ್ರಿಗೆ ನಿದರ್ಶನವನ್ನು ನೀಡ್ತಾರೆ ಇದರ ಜೊ ಜೊತೆಗೆ ನೋಡಿರಿ ಕಾರ್ಯಗಳ ಪರಸ್ಪರ ನಿಯೋಗ ಏನಿದು ಕಾರ್ಯಗಳ ಪರಸ್ಪರ ನಿಯೋಗ ಅಂದರೆ ಸೊ ನೋಡಿರಿ ಏನಾಗ್ತದೆ ಅಂದರೆ ಈಗ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಏನು ಆಡಳಿತಾತ್ಮಕ ಸಂಬಂಧ ಇದೆಯಲ್ಲ ಇದನ್ನೇನು ಮಾಡಿದ್ದಾರೆ ಅಂದರೆ ಶಾಸಕೀಯ ಸಂಬಂಧಗಳ ಮೇಲೆ ಮಾಡಿದ್ದಾರೆ ಶಾಸಕೀಯ ಸಂಬಂಧಗಳು ಏನಿದಾವಪ್ಪ ಅಂದರೆ ಜಡತ್ವವಾಗಿದ್ದಾವೆ ಅಂದರೆ ಒಂದಕ್ಕೊಂದು ಲಿಂಕ್ ಇಲ್ಲ ಇಂಟ್ರಿ ಲಿಂಕ್ ಇಲ್ಲದೆ ಅಂದರೆ ರಿಜಿಡಿಟಿ ಆಗಿದೆ ಇದರಿಂದ ಏನಾಗತ್ತಪ್ಪ ಅಂದರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಮಧ್ಯೆ ವಿವಾದಗಳು ಹುಟ್ಕೋಬೋದು ಇಂಥ ವಿವಾದಗಳು ಹುಟ್ಕೊಂಡಾಗ ಏನಾಗುತ್ತೆ ಅಂದರೆ ಆಡಳಿತ ಸುಲಭವಾಗಿ ನಡೆಯೋದಿಲ್ಲ ಸೊ ಇದನ್ನು ಬಗೆಹರಿಸುವುದಕ್ಕೋಸ್ಕರ ನಮ್ಮ ಭಾರತದ ಸಂವಿಧಾನದಲ್ಲಿ ಕೆಲವೊಂದಿಷ್ಟು ಏನಪ್ಪ ಅಂದರೆ ಪ್ರೊವಿಷನ್ಸನ್ನ ಕೊಟ್ಟಿದ್ದಾರೆ ಏನು ಪ್ರೊವಿಷನ್ಸ್ನ ಕೊಟ್ಟಿದ್ದಾರೆ ಅಂದರೆ ಸೊ ನೋಡಿರಿ ಏನಾಗತ್ತಪ್ಪ ಅಂದರೆ ಕೆಲವೊಂದು ಟೈಮು ರಾಜ್ಯ ಸರ್ಕಾರದ ಯೋ ಕೆಲವೊಂದು ಆಡಳಿತಾತ್ಮಕ ಯೋಜನೆಗಳನ್ನು ಕೇಂದ್ರ ಸರ್ಕಾರದವರು ಜಾರಿಗೊಳಿಸಬೇಕು ಕೇಂದ್ರ ಸರ್ಕಾರದ ಆಡಳಿತಾತ್ಮಕ ಯೋಜನೆಗಳನ್ನು ರಾಜ್ಯ ಸರ್ಕಾರದವರು ಜಾರಿಗೊಳಿಸ್ಬೇಕಾಗತ್ತೆ ಹಾಗಾಗಿ ಇಲ್ಲೇನಂದರೆ ಕೇಂದ್ರ ಸರ್ಕಾರದ ಆಡಳಿತಾತ್ಮಕ ಯೋಜನೆಗಳನ್ನು ಜಾರಿಗೊಳಿಸ್ಬೇಕಾದ್ರೆ ರಾಷ್ಟ್ರಪತಿಗಳು ಏನು ಮಾಡಬೇಕಪ್ಪ ಅಂದರೆ ಆ ರಾಜ್ಯ ಸರ್ಕಾರಗಳ ಒಪ್ಪಿಗೆ ಪಡೆದು ಕೇಂದ್ರ ಸರ್ಕಾರದ ಆಡಳಿತಾತ್ಮಕ ಯೋಜನೆಗಳೇನಿದೆಯಲ್ಲ ಅದನ್ನು ರಾಜ್ಯ ಸರ್ಕಾರಕ್ಕೆ ಕೊಡ್ಬೋದು ಯಾರು ಅಂದರೆ ರಾಷ್ಟ್ರಪತಿಗಳು ಆ ರಾಜ್ಯದ ಒಪ್ಪಿಗೆಯ ಮೇರೆಗೆ ಕೇಂದ್ರ ಸರ್ಕಾರದ ಆಡಳಿತಾತ್ಮಕ ಯೋಜನೆಗಳು ಏನಿದಾವಲ್ಲ ಅದನ್ನು ಯಾರಿಗೆ ಕೊಡ್ಬೋದಪ್ಪ ಅಂದರೆ ರಾಜ್ಯ ಸರ್ಕಾರಕ್ಕೆ ಕೊಡ್ಬೋದು ಅದೇ ಥರನಾಗಿ ಈಗೇನಾದರೂ ರಾಜ್ಯ ಸರ್ಕಾರದ ಯೋಜನೆಗಳಿದ್ರೆ ಅದನ್ನು ಯಾರು ಕೊಡ್ಬೋದಪ್ಪ ಅಂದರೆ ಆ ರಾಜ್ಯದ ರಾಜ್ಯಪಾಲರು ಏನು ಮಾಡಬೇಕಪ್ಪ ಅಂದರೆ ಕೇಂದ್ರ ಸರ್ಕಾರದ ಒಪ್ಪಿಗೆ ತಗೊಂಡು ಯಾವ ರಾಜ್ಯದ ಆಡಳಿತಾತ್ಮಕ ಯೋಜನೆಗಳು ಏನು ಕೇಂದ್ರ ಸರ್ಕಾರ ಮಾಡಬೇಕಾಗಿರುತ್ತಲ್ಲ ಅದನ್ನು ಕೇಂದ್ರ ಸರ್ಕಾರಕ್ಕೆ ಕೊಡಬೇಕಾಗತ್ತೆ ಸೊ ಕೇಂದ್ರ ಸರ್ಕಾರ ಬಂದಾಗ ರಾಷ್ಟ್ರಪತಿಗಳು ರಾಜ್ಯ ಸರ್ಕಾರದ ಒಪ್ಪಿಗೆಯನ್ನು ತಗೋಬೇಕು ರಾಜ್ಯ ಸರ್ಕಾರಕ್ಕೆ ಬಂದಾಗ ರಾಜ್ಯಪಾಲರು ಕೇಂದ್ರ ಸರ್ಕಾರದ ಒಪ್ಪಿಗೆಯನ್ನು ಏನಪ್ಪ ಅಂದರೆ ಅಲ್ಲೇನು ಪರಸ್ಪರ ಆಡಳಿತಾತ್ಮಕ ಸಂಬಂಧಗಳಿದೆಯಲ್ಲ ಅದನ್ನು ಸುಧಾರಿಸ್ಬೇಕಾಗತ್ತೆ ಅಥವಾ ಯೋಜನೆಗಳನ್ನು ಜಾರಿಗೊಳಿಸ್ಬೇಕಾಗತ್ತೆ ಇದ್ರ ಜೊತೆಗೆ ನೋಡ್ರಿ ಇದ್ರ ಏನಪ್ಪ ಅಂದರೆ ನಮ್ಮ ಸಂಸತ್ತಿಗೆ ಇನ್ನೊಂದು ವಿಶೇಷ ಅಧಿಕಾರ ಇದೆ ಏನಪ್ಪ ಅಂದರೆ ಸಂಸತ್ ನಿಯೋಗದ ಮೂಲಕ ಕೇಂದ್ರ ಸರ್ಕಾರದ ಕೆಲವೊಂದಿಷ್ಟು ಆಡಳಿತಾತ್ಮಕ ಯೋಜನೆಗಳನ್ನು ರಾಜ್ಯ ಸರ್ಕಾರದ ಮೇಲೆ ಹೇರ್ಬೇ ಹೇರಬಹುದು ಸೊ ಇಲ್ಲೇನಾಗುತ್ತೆ ಅಂದರೆ ಹೇ ಹೇರಿದ ಮೇಲೆ ಅವ್ರಿಗೆ ಯಾವುದೇ ಥರನಾದಂಥ ಏನಪ್ಪ ಅಂದರೆ ಅವಕಾಶ ಇರುವುದಿಲ್ಲ ಅದೇನಾಗುತ್ತೆಂದರೆ ಅವ್ರ ಮೇಲೆ ಕಟ್ಟುಪಾಡು ಅಥವಾ ನಿಬಂಧನೆಗಳಾಗತ್ತೆ ಅದನ್ನು ಅವರು ಪಾಲಿಸಲೇಬೇಕಾಗತ್ತೆ ಸೊ ಯಾವಾಗಂದರೆ ಯಾವಾಗ ಸಂಸತ್ತಿನ ನಿಯೋಗ ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಅಥವಾ ಕೇಂದ್ರ ಸರ್ಕಾರದ ಆಡಳಿತಾತ್ಮಕ ಕೆಲಸಗಳನ್ನು ರಾಜ್ಯ ಸರ್ಕಾರದ ಮೇಲೆ ಹೇರಿದಾಗ ಏನಾಗುತ್ತಪ್ಪ ಅಂದರೆ ರಾಜ್ಯ ಸರ್ಕಾರಕ್ಕೆ ಅದು ಕಟ್ಟುಪಾಡಾಗುತ್ತೆ ನಿಬಂಧನೆ ಆಗುತ್ತೆ ಅದನ್ನು ಅವರು ಪಾಲಿಸಲೇಬೇಕು ಹಾಗಾಗಿ ಈ ಥರದ ವಿಶೇಷ ಅಧಿಕಾರ ಯಾರ ಹತ್ರ ಇದೆಯಪ್ಪ ಅಂದರೆ ಕೇಂದ್ರ ಸರ್ಕಾರಕ್ಕಿದೆ ಆದರೆ ರಾಜ್ಯ ಸರ್ಕಾರಕ್ಕಿಲ್ಲ ಸೊ ಈ ಅಧಿಕಾರ ಯಾರಿಗಿದೆ ಅಂದರೆ ಕೇಂದ್ರ ಸರ್ಕಾರಕ್ಕಿದೆ ರಾಜ್ಯ ಸರ್ಕಾರಕ್ಕಿಲ್ಲ ನೆಕ್ಸ್ಟ್ ನೋಡಿರಿ ರಾಜ್ಯಗಳು ಮತ್ತು ಕೇಂದ್ರಗಳ ನಡುವಿನ ಸಹಕಾರ ಏನಿದು ರಾಜ್ಯಗಳು ಮತ್ತು ಕೇಂದ್ರಗಳ ನಡುವಿನ ಸಹಕಾರ ಅಂದರೆ ಸೊ ಇವಾಗ ಏನಾಗುತ್ತಪ್ಪ ಅಂದರೆ ಎರಡಕ್ಕಿಂತ ಹೆಚ್ಚು ರಾಜ್ಯಗಳ ಮಧ್ಯೆ ನದಿಗಳ ವಿವಾದ ಬರುತ್ತೆ ಏನಂದರೆ ನದಿ ನೀರು ಹಂಚಿಕೆ ಸರಿಯಾಗಿಲ್ಲ ಅಂತ ನದಿಗಳ ವಿವಾದ ಬರುತ್ತೆ ಈ ಟೈಮಲ್ಲಿ ಏನು ಮಾಡೋದಪ್ಪ ಅಂದರೆ ಕೇಂದ್ರ ಸರ್ಕಾರ ಆ ರಾಜ್ಯಗಳನ್ನು ಕರೆಸಿ ಅಲ್ಲೊಂದು ತೀರ್ಪು ಕೊಡೋದು ಏನು ತೀರ್ಪು ಕೊಡೋದಂದರೆ ಈ ರಾಜ್ಯಕ್ಕೆ ಇಷ್ಟು ನೀರು ಕೊಡ್ತೀವಿ ಈ ರಾಜ್ಯದ ಜಲಾಶಯಗಳನ್ನು ಇವ್ರು ನೋಡ್ಕೋಬೇಕು ಈ ಥರದ ಕೆಲವೊಂದಿಷ್ಟು ತೀರ್ಪನ್ನು ಕೊಟ್ಟು ಆ ರಾಜ್ಯದ ವಿವಾದಗಳು ಏನಿದೆಯಲ್ಲ ಅದನ್ನು ಬಗೆಹರಿಸುವುದು ಸೊ ಫಸ್ಟ್ ಪಾಯಿಂಟ್ ಏನಂದರೆ ಯಾವುದಾದ್ರೂ ನದಿಗಳ ವಿವಾದ ಬಂದಾಗ ಅದನ್ನು ತೀರ್ಪಿನ ಮೂಲಕ ಬಗೆಹರಿಸಿ ಎಲ್ಲ ರಾಜ್ಯಗಳಿಗೂ ಏನಪ್ಪ ಅಂದರೆ ನ್ಯಾಯವನ್ನು ಒದಗಿಸುವುದು ಎರಡನೇದ್ದೇನೆಂದರೆ ಸೊ ನೋಡ್ರಿ ಎರಡಕ್ಕಿಂತ ಹೆಚ್ಚು ರಾಜ್ಯಗಳು ಒಂದು ವಿಷಯದ ಮೇಲೆ ಏನಪ್ಪ ಅಂದರೆ ಇಂಟ್ರೆಸ್ಟನ್ನು ಹೊಂದಿದ್ರೆ ಅಲ್ಲೇನು ಮಾಡೋದಂದ್ರೆ ಇಂಟ್ರಸ್ಟೇಟ್ ಕೌನ್ಸಿಲನ್ನು ಸ್ಥಾಪನೆ ಮಾಡೋದು ಅಂದರೆ ಅಂತರ್ರಾಜ್ಯ ಅಂತರ್ರಾಜ್ಯ ಪರಿಷತ್ತನ್ನು ಸ್ಥಾಪನೆ ಮಾಡೋದು ಯಾವಾಗಂದರೆ ಎರಡಕ್ಕಿಂತ ಹೆಚ್ಚು ರಾಜ್ಯಗಳು ಒಂದು ವಿಷಯದ ಮೇಲೆ ಇಂಟ್ರೆಸ್ಟನ್ನು ತೋರಿಸಿದಾಗ ಯಾರು ಮಾಡ್ತಾರಪ್ಪ ಅಂದರೆ ಇದನ್ನು ಸಂ ಪಾರ್ಲಿಮೆಂಟ್ ಏನು ಅಂದ್ರಲ್ಲಿ ಇಂಟ್ರೆಸ್ಟ್ ರೇಟ್ ಕೌನ್ಸಿಲನ್ನು ಸ್ಥಾಪನೆ ಮಾಡುತ್ತೆ ಅಂಥ ಅಂತಾರಾಜ್ಯ ಪರಿಷತ್ತು ಯಾವಾಗ ಸ್ಥಾಪನೆ ಆಗಿತ್ತಪ್ಪ ಅಂದರೆ ಹತ್ತೊಂಬತ್ತು ನೂರ ತೊಂಬತ್ತರಲ್ಲಿ ಸ್ಥಾಪನೆ ಆಗಿತ್ತು ನೆಕ್ಸ್ಟ್ ನೋಡ್ರಿ ಇನ್ನೂ ಒಂದು ಏನಿದೆಯಪ್ಪ ಅಂದರೆ ಈಗ ಅಂದರೆ ಪಾರ್ಲಿಮೆಂಟಿಗೆ ಒಂದು ವಿಶೇಷ ಅಧಿಕಾರ ಇದೆ ಅದು ತನ್ನ ಸ್ವತಂತ್ರವಾದ ಅಧಿಕಾರದ ಮೂಲಕ ಏನು ಮಾಡ್ಬೋದಪ್ಪ ಅಂದರೆ ಅಂತರ ರಾಜ್ಯಗಳ ಮಧ್ಯೆ ನಡೆಯುವಂಥ ವ್ಯಾಪಾರ ಇರ್ಬೋದು ವಾಣಿಜ್ಯ ಇರ್ಬೋದು ಸಂಬಂಧ ಇರ್ಬೋದು ಸುಧಾರಿಸೋದಕ್ಕೋಸ್ಕರ ಇನ್ನೊಂದು ಅಥಾರಿಟಿ ಅಥವಾ ಇನ್ನೊಂದು ಅಧಿಕಾರವನ್ನು ಸ್ಥಾಪನೆ ಮಾಡಬಹುದು ಯಾವಾಗಂದರೆ ಯಾವಾಗ ಎರಡು ರಾಜ್ಯಗಳ ನಡುವಿನ ಸಂಬಂಧ ಇನ್ನೂ ಉತ್ತಮವಾಗಬೇಕು ವಾಣಿಜ್ಯ ಆಗಲಿ ವ್ಯಾಪಾರ ಆಗಲಿ ಮತ್ತು ಅವ್ರ ಸಂಬಂಧ ಉತ್ತಮ ಆಗಬೇಕಂತೇಳಿ ಅವ್ರು ಏನು ಮಾಡ್ಬೋದು ಅಂದರೆ ಇನ್ನೂ ಒಂದು ಇಂಡಿಪೆಂಡೆಂಟ್ ಅಥಾರಿಟಿ ಅಂದರೆ ಸ್ವತಂತ್ರವಾಗಿರುವ ಸಂಸ್ಥೆನ ಹುಟ್ಟಾಕ್ಬೋದು ಆದರೆ ಇಲ್ಲಿವರೆಗೂ ಅಂಥದ್ದು ಯಾವುದೇ ಸಂಸ್ಥೆಗಳನ್ನು ಹುಟ್ಟಾಕಿಲ್ಲ ಬಟ್ ಏನಪ್ಪ ಅಂದರೆ ಪಾರ್ಲಿಮೆಂಟಿಗೆ ಆ ಅಧಿಕಾರ ಇದೆ ಸಾರಿ ಪ್ರೆಸಿಡೆಂಟಿಗೆ ಆ ಅಧಿಕಾರ ಇದೆ ನೆಕ್ಸ್ಟ್ ನೋಡಿರಿ ಅಖಿಲ ಭಾರತ ಸೇವೆಗಳು ಸೊ ನಿಮಗೆ ಗೊತ್ತು ಈ ಅಖಿಲ ಭಾರತ ಸೇವೆಗಳಿದೆಯಲ್ಲ ನಮ್ಮ ಒಕ್ಕೂಟ ವ್ಯವಸ್ಥೆ ವಿರುದ್ಧವಾಗಿದೆ ಯಾಕಂದರೆ ಒಕ್ಕೂಟ ವ್ಯವಸ್ಥೆಯಲ್ಲಿ ಅಖಿಲ ಭಾರತ ಸೇವೆಗಳು ಇರಬಾರ್ದು ಅಂತ ಹೇಳ್ತಾರೆ ಸೊ ಇವೇನಪ್ಪ ಅಂದರೆ ಒಕ್ಕೂಟ ವ್ಯವಸ್ಥೆಯ ವಿರುದ್ಧವಾಗಿದ್ದಾವೆ ಆದರೂ ಕೂಡ ಇಲ್ಲಿ ಕೆಲವೊಂದಿಷ್ಟು ಪಾಯಿಂಟ್ಸ್ ಇದೆ ಇವು ಹೇಗೆ ಒಕ್ಕೂಟ ವ್ಯವಸ್ಥೆಗಳಿಗೆ ಸಹಾಯ ಮಾಡುತ್ತೆ ಅಂದರೆ ಫಸ್ಟ್ ಆಫ್ ಆಲ್ ನೋಡಿರಿ ನಿಮಗೆ ಅಖಿಲ ಭಾರತ ಸೇವೆಗಳಲ್ಲಿ ಕೆಲವೊಂದಿಷ್ಟು ಹೇಳ್ಬಿಡ್ತೀನಿ ಅಖಿಲ ಭಾರತ ಸೇವೆಯಲ್ಲಿ ಬರೋದೇ ಮೂರು ಐ ಎ ಎಸ್ ಐ ಪಿ ಎಸ್ ಐ ಎಫ್ ಎಸ್ ಸೊ ನೋಡ್ರಿ ಹತ್ತೊಂಬತ್ತು ನೂರ ನಲ್ವತ್ತೇಳರಕ್ಕಿಂತ ಮುಂಚೆ ಈ ಐ ಎ ಎಸ್ ಇದ್ದಿದ್ದು ಏನಾಗಿತ್ತಪ್ಪ ಅಂದರೆ ಐ ಸಿ ಎಸ್ ಆಗಿತ್ತು ಇಂಡಿಯನ್ ಸಿವಿಲ್ ಸರ್ವಿಸ್ ಆಗಿತ್ತು ಅದೇ ಥರನಾಗಿ ಐ ಪಿ ಎಸ್ ಇದ್ದಿದ್ದು ಏನಾಗಿತ್ತಪ್ಪ ಅಂದರೆ ಐ ಪಿ ಇಂಡಿಯನ್ ಪೊಲೀಸ್ ಆಗಿತ್ತು ಹತ್ತೊಂಬತ್ತು ನೂರ ಅರವತ್ತಾರಲ್ಲಿ ನಾವೇನು ಮಾಡಿದ್ವಿ ಅಂದರೆ ಇಂಡಿಯನ್ ಫಾರೆಸ್ಟ್ ಸರ್ವಿಸ್ನ ಕ್ರಿಯೇಟ್ ಮಾಡಿದ್ವಿ ಯಾವ ಥರ ಕ್ರಿಯೇಟ್ ಮಾಡಿದ್ವಿ ಸೊ ನೋಡ್ರಿ ರಾಜ್ಯಸಭೆ ವಿಧಿ ಮುನ್ನೂರ ಹನ್ನೆರಡರಲ್ಲಿ ಸೊ ವಿಚಾರ ಮಾಡಿರಿ ರಾಜ್ಯಸಭೆ ವಿಧಿ ಮುನ್ನೂರ ಹನ್ನೆರಡರಲ್ಲಿ ಏನಂದರೆ ಒಂದು ನಿರ್ಣಯವನ್ನು ತೆಗೆದುಕೊಳ್ಬೇಕು ನಮಗೆ ಒಂದು ಅಖಿಲ ಭಾರತ ಸೇವೆ ಅಗತ್ಯವಿದೆ ಅಂತ ಅವಾಗ ಮಾತ್ರ ನಾವು ಏನು ಮಾಡ್ಬೋದು ಅಂದರೆ ಈ ಥರದ ಸೇವೆಗಳನ್ನು ನಿರ್ವಹಿಸ್ಬೋದು ಇನ್ನೊಂದು ರಾಜ್ಯಸಭೆ ಮು ಎರಡುನೂರನ ನಲ್ವತ್ತೊಂಬತ್ತು ಆರ್ಟಿಕಲಲ್ಲಿ ಏನು ಮಾಡುತ್ತೆ ಅಂತ ನಿಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ ರಾಜ್ಯಸಭೆ ಎರಡು ನೂರ ನಲ್ವತ್ತೊಂಬತ್ತನೇ ಆರ್ಟಿಕಲ್ ಅಥವಾ ವಿಧಿಯಲ್ಲಿ ಏನು ರೆಸೊಲ್ಯೂಷನ್ನ ಪಾಸ್ ಮಾಡುತ್ತೆ ಅಂತ ನೀವು ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ ಸೊ ವಿಧಿ ಮುನ್ನೂರ ಹನ್ನೆರಡರ ಮೂಲಕ ನಾವು ಏನು ಮಾಡಿದ್ವಿ ಅಂದರೆ ಹತ್ತೊಂಬತ್ತು ನೂರ ಅರವತ್ತಾರಲ್ಲಿ ಇಂಡಿಯನ್ ಫಾರೆಸ್ಟ್ ಸರ್ವಿಸ್ನ ಕ್ರಿಯೇಟ್ ಮಾಡಿದ್ವಿ ಸೊ ನೋಡಿರಿ ಈ ಅಖಿಲ ಭಾರತ ಸೇವೆಗಳಿದೆಯಲ್ಲ ಇದನ್ನು ಯಾರು ರಿಕ್ರೂಟ್ ಮಾಡ್ತಾರಪ್ಪ ಅಂದರೆ ಕೇಂದ್ರ ಸರ್ಕಾರ ಏನಂದರೆ ರಿಕ್ರೂಟ್ ಮಾಡುತ್ತೆ ಟ್ರೈನಿಂಗ್ ಕೊಡುತ್ತೆ ಮತ್ತು ಅವ್ರಿಗೇನು ಮಾಡ್ತಾರೆ ಅಂದರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಕೆಲಸಗಳಿಗೆ ವಹಿಸ್ತಾರೆ ಜವಾಬ್ದಾರಿಯನ್ನು ಕೊಡ್ತಾರೆ ಸೊ ಇಲ್ಲಿ ಸರ್ವಿಸ್ ಬೇರೆ ಬೇರೆ ಇರ್ಬೋದು ಬಟ್ ಏನಪ್ಪ ಅಂದರೆ ಒಂದೇ ಥರನಾದಂಥ ಪ್ಯಾಕೇಜ್ ಇರುತ್ತೆ ಒಂದೇ ಥರನಾದಂಥ ಫೆಸಿಲಿಟೀಸ್ ಕೂಡ ಇರ್ತದೆ ನೆಕ್ಸ್ಟ್ ನೋಡಿರಿ ಕೆಲವೊಂದು ಟೈಮ್ ಏನು ಮಾಡುತ್ತೆ ಈ ಅಖಿಲ ಭಾರತ ಸೇವೆಗಳಿಂದ ನಮ್ಮ ಒಕ್ಕೂಟ ವ್ಯವಸ್ಥೆಗೆ ಅನುಕೂಲ ಆಗಿದೆ ಯಾವ ಥರ ಅನುಕೂಲ ಆಗಿದೆ ಅಂದರೆ ಸೊ ನೋಡಿರಿ ಫಸ್ಟ್ ಆಫ್ ಆಲ್ ಈ ಅಖಿಲ ಭಾರತ ಸೇವೆಗಳು ಇರೋದರಿಂದ ನಮ್ಮ ಭಾರತ ತುಂಬ ಏನಿರುತ್ತಪ್ಪ ಅಂದರೆ ಏಕತರನಾದ ಅಥವಾ ಏಕರೂಪವಾದ ಆಡಳಿತ ವ್ಯವಸ್ಥೆ ಇರುತ್ತೆ ಏಕರೂಪವಾದ ಆಡಳಿತ ವ್ಯವಸ್ಥೆ ಇರುತ್ತೆ ಆಮೇಲೆ ಏನು ಮಾಡ್ತಾರೆ ಅಂದರೆ ಏಕರೂಪವಾದ ಏಕರೂಪವಾದ ಆಡಳಿತವನ್ನು ನಡೆಸ್ತಾರೆ ಇದ್ರ ಜೊತೆ ಜೊತೆಗೆ ಇದ್ರದ್ದು ಇನ್ನೊಂದು ಪ್ರಮುಖ ಕೆಲಸ ಏನಪ್ಪ ಅಂದರೆ ಕೆಲವೊಂದು ಟೈಮು ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಮಧ್ಯೆ ಈ ಅಖಿಲ ಭಾರತ ಸೇವೆಗಳು ಏನು ಅಂದರೆ ಸಹಕಾರ ಸಹಯೋಗದ ಜೊತೆಗೆ ಪರಸ್ಪರ ಏನು ಮಾಡ್ತಾವಪ್ಪ ಅಂದರೆ ಸಹಕಾರವನ್ನು ಬೆರೆಸ್ತವೆ ಯಾವಾಗಂದರೆ ಯಾವಾಗ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಮಧ್ಯೆ ಉತ್ತಮ ಸಂಬಂಧ ಬೇಕಲ್ಲ ಆವಾಗ ಅಖಿಲ ಭಾರತ ಸೇವೆಗಳು ಏನು ಅಂದರೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಮಧ್ಯೆ ಪರಸ್ಪರ ಸಹಕಾರ ಮತ್ತು ಸಹಯೋಗವನ್ನು ಕ್ರಿಯೇಟ್ ಮಾಡ್ತವೆ ಇದಾದಮೇಲೆ ನೆಕ್ಸ್ಟ್ ನೋಡಿರಿ ಸಾರ್ವಜನಿಕ ಸೇವಾ ಆಯೋಗ ಏನಿದು ಸಾರ್ವಜನಿಕ ಸೇವಾ ಆಯೋಗ ಅಂದರೆ ಪ್ರತಿಯೊಂದು ರಾಜ್ಯದಲ್ಲಿ ಅವರದಾದಂಥ ಸಾರ್ವಜನಿಕ ಸೇವಾ ಆಯೋಗ ಅಥವಾ ಲೋಕ ಸೇವಾ ಆಯೋಗ ಇರುತ್ತೆ ನಮ್ಮ ರಾಜ್ಯದಲ್ಲಿ ಕರ್ನಾಟಕ ಲೋಕಸೇವಾ ಆಯೋಗ ಯಾವ ಥರ ಇದೆ ಪ್ರತಿಯೊಂದು ರಾಜ್ಯದಲ್ಲಿ ಅವ್ರದ್ದೇ ಆದಂಥ ರಿಕ್ರೂಟ್ಮೆಂಟ್ ಏಜೆನ್ಸಿ ಇರುತ್ತೆ ಸೊ ನೋಡ್ರಿ ಈ ಲೋಕಸೇವಾ ಆಯೋಗ ಇರುತ್ತಲ್ಲ ಇದರ ಮುಖ್ಯ ಕಮಿಷನರ್ ಅಥವಾ ಮುಖ್ಯರನ್ನ ಯಾರು ಅಪಾಯಿಂಟ್ ಮಾಡ್ತಾರಪ್ಪ ಅಂದರೆ ರಾಜ್ಯಪಾಲರು ಅಪಾಯಿಂಟ್ ಮಾಡ್ತಾರೆ ಆದರೆ ಇವ್ರನ್ನ ತೆಗೆದುಹಾಕುವಂಥ ಶಕ್ತಿ ಯಾರಿಗಿರುತ್ತಪ್ಪ ಅಂದರೆ ರಾಷ್ಟ್ರಪತಿಗಳಿಗೆ ಇರುತ್ತೆ ಈ ರಾಜ್ಯ ಲೋಕಸೇವಾ ಆಯೋಗದಿರ್ತಾರಲ್ಲ ಇದರ ಮುಖ್ಯ ಕಮಿಷನರ್ನ ಯಾರು ಅಪಾಯಿಂಟ್ ಮಾಡ್ತಾರೆ ಅಂದರೆ ರಾಜ್ಯಪಾಲರು ಅಪಾಯಿಂಟ್ ಮಾಡಿದರೂ ಕೂಡ ಅವ್ರನ್ನ ಹಾಕುವಂಥ ಶಕ್ತಿ ಯಾರಿಗಿರುತ್ತೆ ಅಂದರೆ ರಾಷ್ಟ್ರಪತಿಗಳಿಗೆ ಇರ್ತದೆ ಆಮೇಲೆ ಎರಡಕ್ಕಿಂತ ಹೆಚ್ಚು ರಾಜ್ಯಗಳು ನಮಗೊಂದು ಜಾಯಿಂಟ್ ಸರ್ ಬೇಕು ಅಂದರೆ ಜಂಟಿ ಲೋಕಸೇವಾ ಆಯೋಗ ಬೇಕಂತ ಏನಾದರೂ ಪ್ರಪೋಸಲ್ ಇಟ್ಟರೆ ಕೇಂದ್ರ ಸರ್ಕಾರಕ್ಕೆ ಸಂಸತ್ತಿನ ಮೂಲಕ ಅಂಥದ್ದು ಏನು ಮಾಡ್ತಾರಪ್ಪ ಅಂದರೆ ಜಂಟಿ ಲೋಕಸೇವಾ ಆಯೋಗವನ್ನು ಕ್ರಿಯೇಟ್ ಮಾಡ್ತಾರೆ ಸಂಸತ್ತಿನ ಮೂಲಕ ಏನು ಮಾಡ್ತಾರೆ ಅಂದರೆ ಜಂಟಿ ಲೋಕಸೇವಾ ಆಯೋಗವನ್ನು ರಚಿಸ್ತಾರೆ ಇದಾದ ಮೇಲೆ ಏನಪ್ಪ ಅಂದರೆ ಈಗ ನೋಡಿರಿ ಕೆಲವೊಂದು ಟೈಮ್ ಏನಾಗುತ್ತೆ ಅಂದರೆ ರಾಜ್ಯ ಲೋಕಸೇವಾ ಆಯೋಗಕ್ಕೆ ಕೇಂದ್ರ ಲೋಕ ಲೋಕಸೇವಾ ಆಯೋಗ ಅಂದರೆ ಯು ಪಿ ಎಸ್ಸಿದು ಹೆಲ್ಪ್ ಬೇಕಾಗಿರುತ್ತೆ ಆ ಟೈಮಲ್ಲಿ ಏನು ಅಂದರೆ ಕೇಂದ್ರ ಲೋಕಸೇವಾ ಆಯೋಗದವರು ಅದಕ್ಕೆ ಹೆಲ್ಪ್ ಮಾಡ್ತಾರೆ ಬಟ್ ಏನಪ್ಪ ಅಂದರೆ ರಾಜ್ಯಪಾಲರು ರಾಷ್ಟ್ರಪತಿಗಳ ಪರ್ಮಿಷನ್ ಪಡೆದಿದ್ರೆ ಮಾತ್ರ ಸೊ ನೋಡಿರಿ ರಾಜ್ಯಪಾಲರು ಯಾರು ಪರ್ಮಿಷನನ್ನು ಪಡೆದಿರಬೇಕು ರಾಷ್ಟ್ರಪತಿಗಳ ಒಪ್ಪಿಗೆಯನ್ನು ಪಡೆದಿರಬೇಕು ಅವಾಗ ಮಾತ್ರ ಏನು ಮಾಡ್ತಾರೆ ಅಂದರೆ ಕೇಂದ್ರ ಲೋಕಸೇವಾ ಆಯೋಗದವರು ರಾಜ್ಯ ಲೋಕಸೇವಾ ಆಯೋಗದವ್ರಿಗೆ ಏನು ಮಾಡ್ತಾರೆ ಅಂದರೆ ಸಹಾಯವನ್ನು ಮಾಡ್ತಾರೆ ಜೊತೆಗೆ ರಾಜ್ಯ ಲೋಕಸೇವಾ ಆಯೋಗದವರು ಜಂಟಿ ನೇಮಕಾತಿ ಮಾಡ್ತಿದ್ರೆ ಅದಕ್ಕೆ ಸ್ಪೆಷಲ್ ಪರ್ಸನ್ಸ್ ಬೇಕಾಗಿದ್ದರೆ ಅಂಥ ರಿಕ್ರೂಟ್ಮೆಂಟಿಗೆ ಏನು ಮಾಡ್ತಾರೆ ಅಂದರೆ ಕೇಂದ್ರ ಲೋಕಸೇವಾ ಆಯೋಗದವ್ರು ಏನು ಮಾಡ್ತಾರಪ್ಪ ಅಂದರೆ ಸಹಾಯವನ್ನು ಮಾಡ್ತಾರೆ ನೆಕ್ಸ್ಟ್ ನೋಡಿರಿ ಸಮಗ್ರ ನ್ಯಾಯಾಂಗ ವ್ಯವಸ್ಥೆ ಏನಿದು ಸಮಗ್ರ ನ್ಯಾಯಾಂಗ ವ್ಯವಸ್ಥೆ ಅಂದರೆ ನಮ್ಮ ಭಾರತದಲ್ಲಿ ಸಂಪೂರ್ಣ ಭಾರತದಲ್ಲಿ ಏನಪ್ಪ ಅಂದರೆ ಒಂದೇ ಥರನಾದಂಥ ನ್ಯಾಯಾಲಯ ಇದೆ ಅಂದರೆ ಒಂದೇ ಥರನಾದಂಥ ನ್ಯಾಯ ವ್ಯವಸ್ಥೆ ಇದೆ ಬೇರೆ ಬೇರೆ ನ್ಯಾಯ ವ್ಯವಸ್ಥೆಗಳಿಗೆ ಅವಕಾಶ ಇಲ್ಲ ಇಲ್ಲಿ ನಮ್ಮ ಸೆಂಟ್ರಲ್ ಏನಿದೆಪ್ಪ ಅಂದರೆ ಸರ್ವೋಚ್ಚ ನ್ಯಾಯಾಲಯ ಇದೆ ಅದೇ ಥರನಾಗಿ ರಾಜ್ಯ ಸರ್ಕಾರದಲ್ಲಿ ಉಚ್ಚ ನ್ಯಾಯಾಲಯ ಇದೆ ಸೊ ನೋಡ್ರಿ ಯಾಕೆ ಇದು ಸಮಗ್ರ ನ್ಯಾಯಾಂಗ ವ್ಯವಸ್ಥೆಯನ್ನು ನಾವು ತೊಗೊಂಬಂದಿದ್ದೀವಿ ಅಂದರೆ ನೀವು ಯೋಚನೆ ಮಾಡಿರಿ ಈಗ ಸಮಗ್ರ ನ್ಯಾಯಾಂಗ ವ್ಯವಸ್ಥೆ ಇರದೆ ರಾಜ್ಯದಲ್ಲಿ ಒಂದು ವ್ಯವಸ್ಥೆ ರಾಷ್ಟ್ರದಲ್ಲಿ ಒಂದು ವ್ಯವಸ್ಥೆ ಇದ್ದರೆ ಈ ಜಜ್ಮೆಂಟ್ ಕೊಟ್ಟಾಗ ಏನಾಗುತ್ತಪ್ಪ ಅಂದರೆ ಒಂದಕ್ಕೊಂದು ಓವರ್ಲ್ಯಾಪಿಂಗ್ ಆಗುತ್ತೆ ಪರಿಹಾರವನ್ನು ನಾವು ಕರೆಕ್ಟಾಗಿ ನೀಡೋಕ್ಕಾಗಲ್ಲ ಅದಕ್ಕೋಸ್ಕರ ಏನು ಮಾಡಿದಾರೆ ಅಂದರೆ ರಾಜ್ಯ ಸರ್ಕಾರದಲ್ಲಿ ಕೂಡ ಒಂದೇ ನ್ಯಾಯಾಂಗ ವ್ಯವಸ್ಥೆ ಕೇಂದ್ರ ಸರ್ಕಾರದಲ್ಲಿ ಕೂಡ ಒಂದೇ ನ್ಯಾಯಾಂಗ ವ್ಯವಸ್ಥೆ ಇದರಿಂದ ಏನಾಗುತ್ತೆ ಅಂದರೆ ಯಾವುದೇ ಜಜ್ಮೆಂಟ್ ಕೊಟ್ಟರು ಕೂಡ ನ್ಯಾಯಾಧೀಶವನ್ನು ನ್ಯಾಯಾಧಿಕರಣವನ್ನು ಕೊಟ್ಟರು ಕೂಡ ಅದನ್ನೇನಂದ್ರೆ ಉಚ್ಚ ನ್ಯಾಯಾಲಯದಲ್ಲಿ ಸಮರ್ಥವಾಗಿ ಬರಲಿಲ್ಲ ಅಂದರೆ ನಾವು ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗ್ಬೋದು ಸಂಪೂರ್ಣ ಭಾರತ ತುಂಬ ಏನಿರುತ್ತಪ್ಪ ಅಂದರೆ ಒಂದೇ ಒಂದು ನ್ಯಾಯ ಇರ್ತದೆ ಜೊತೆಗೆ ನೋಡಿರಿ ಉಚ್ಚ ನ್ಯಾಯಮೂರ್ತಿಗಳನ್ನು ಯಾರು ಅಪಾಯಿಂಟ್ ಮಾಡ್ತಾರಪ್ಪ ಅಂದರೆ ರಾಷ್ಟ್ರಪತಿಗಳು ಅಪಾಯಿಂಟ್ ಮಾಡ್ತಾರೆ ಯಾರ ಸಲಹೆಯ ಮೇರೆಗರೆಂದೆ ರಾಜ್ಯಪಾಲರು ಮತ್ತು ಮುಖ್ಯ ನ್ಯಾಯಮೂರ್ತಿಗಳು ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳ ಸಲಹೆಯ ಮೇರೆಗೆ ರಾಜ್ಯದ ಮುಖ್ಯ ನ್ಯಾಯಮೂರ್ತಿಗಳನ್ನು ಯಾರು ಅಪಾಯಿಂಟ್ ಮಾಡ್ತಾರಪ್ಪ ಅಂದರೆ ರಾಷ್ಟ್ರಪತಿಗಳು ಅಪಾಯಿಂಟ್ ಮಾಡ್ತಾರೆ ಅದೇ ಥರನಾಗಿ ಇವನ್ನ ತೆಗೆದುಹಾಕುವಂಥದ್ದು ಮತ್ತು ಇವ್ರನ್ನ ಏನಪ್ಪ ಟ್ರಾನ್ಸ್ಫರ್ ಮಾಡುವಂಥ ಅಧಿಕಾರ ಕೂಡ ಅಂದರೆ ರಾಷ್ಟ್ರಪತಿಗಳಿರುತ್ತೆ ಯಾರನ್ನಂದರೆ ರಾಜ್ಯದ ಮುಖ್ಯ ನ್ಯಾಯಮೂರ್ತಿಗಳನ್ನು ತೆಗೆದು ಹಾಕುವಂಥ ಅಧಿಕಾರ ಯಾರಿಗಿರುತ್ತೆ ಅಂದರೆ ರಾಷ್ಟ್ರಪತಿಗಳಿಗೆ ಇರ್ತದೆ ಸೊ ಇದ್ರ ಜೊತೆಗೆ ನೋಡಿರಿ ಕೆಲವೊಂದು ಟೈಮ್ ಏನಪ್ಪ ಅಂದರೆ ಸಂಸತ್ತು ಎರಡಕ್ಕಿಂತ ಹೆಚ್ಚು ರಾಷ್ಟ್ರಗಳಿಗೆ ಅಥವಾ ರಾಜ್ಯಗಳಿಗೆ ಒಂದೇ ಒಂದು ನ್ಯಾಯಾಲಯವನ್ನು ಕೊಟ್ಟಿರುತ್ತೆ ಫಾರ್ ಎಕ್ಸಾಂಪಲ್ ನೋಡಿರಿ ಎರಡು ರಾಜ್ಯಗಳಿಗೆ ಒಂದೇ ನ್ಯಾಯಾಲಯ ಇರುತ್ತೆ ಯಾವುದಪ್ಪ ಅಂದರೆ ಪಂಜಾಬ್ ಆ್ಯಂಡ್ ಹರಿಯಾಣ ಹೈಕೋರ್ಟ್ ಪಂಜಾಬ್ ಆ್ಯಂಡ್ ಹರಿಯಾಣ ಹೈಕೋರ್ಟ್ ಆಮೇಲೆ ಗೋವಾ ಮಹಾರಾಷ್ಟ್ರ ಆ್ಯಂಡ್ ಗೋವಾ ಹೈಕೋರ್ಟ್ ಇತ್ತೀಚೆಗೆ ಇನ್ನೊಂದು ಸೇರ್ಪಡೆಯಾಗಿದೆ ಯಾವುದಪ್ಪ ಅಂದರೆ ಜಮ್ಮು ಮತ್ತು ಕಾಶ್ಮೀರ್ ಮತ್ತು ಲಡಾಖ್ ಹೈಕೋರ್ಟ್ ಯಾಕಂದರೆ ಮುಂಚೆ ಏನಿತ್ತಪ್ಪ ಅಂದರೆ ಜಮ್ಮು ಕಾಶ್ಮೀರೊಳಗೆ ಒಳಗೆ ಲಡಾಖ್ ಬರ್ತಿತ್ತು ಇವಾಗ ಏನಾಗಿದೆ ಅಂದರೆ ಜಮ್ಮು ಕಾಶ್ಮೀರಿಂದ ಲಡಾಖ್ ಬೇರೆ ಆಗಿರೋದ್ರಿಂದ ಜಮ್ಮು ಕಾಶ್ಮೀರ್ ಮತ್ತು ಲಡಾಖ್ ಹೈಕೋರ್ಟ್ ಅಂತ ಇನ್ನೊಂದು ಕ್ರಿಯೇಟ್ ಆಗಿದೆ ಹಾಗಾಗಿ ಸಂಸತ್ ಏನು ಮಾಡ್ಬೋದಪ್ಪ ಅಂದರೆ ಎರಡು ರಾಜ್ಯಗಳಿಗೆ ಒಂದೇ ಹೈಕೋರ್ಟನ್ನು ಕೊಡುವಂಥ ಶಕ್ತಿ ಅಥವಾ ಪವರ್ ಹೊಂದಿದೆ ನೆಕ್ಸ್ಟ್ ನೋಡಿರಿ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಯಾವ ಥರ ಸಂಬಂಧ ಇರುತ್ತೆ ಅಂತ ಸೊ ತುರ್ತು ಪರಿಸ್ಥಿತಿಯಲ್ಲಿ ಮೂರು ಬರುತ್ತೆ ಒಂದು ಆರ್ಟಿಕಲ್ ತ್ರೀ ಫಿಫ್ಟಿ ಟೂ ಅಲ್ಲಿ ಬರುತ್ತೆ ಒಂದು ಆರ್ಟಿಕಲ್ ತ್ರೀ ಫಿಫ್ಟಿ ಸಿಕ್ಸಲ್ಲಿ ಬರುತ್ತೆ ಒಂದು ಆರ್ಟಿಕಲ್ ತ್ರೀ ಸಿಕ್ಸ್ಟಿಯಲ್ಲಿ ಬರುತ್ತೆ ಆರ್ಟಿಕಲ್ ತ್ರೀ ಫಿಫ್ಟಿ ಟೂ ಅಲ್ಲಿ ಏನು ಬರುತ್ತಪ್ಪ ಅಂದರೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಅಂತ ಬರುತ್ತೆ ಸೊ ಇಲ್ಲೇನು ಬರುತ್ತೆ ಅಂದರೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಅಂತ ಬರುತ್ತೆ ಇಲ್ಲೇನಾಗತ್ತಪ್ಪ ಅಂದರೆ ರಾಷ್ಟ್ರಪತಿಗಳು ಅಥವಾ ಕೇಂದ್ರ ಏನು ಮಾಡುತ್ತೆ ಅಂದರೆ ರಾಜ್ಯದ ಪೂರ್ತಿ ಏನು ಲೆಜಿಸ್ಲೇಟಿವ್ ಇರುತ್ತಲ್ಲ ಅದ್ರದ್ದು ಓವರ್ಟೇಕ್ ಮಾಡುತ್ತೆ ಅಂದರೆ ಅದನ್ನ ಸಂಪೂರ್ಣವಾಗಿ ಹಿಡಿತದಲ್ಲಿ ತೊಗೊಂಡು ರಾಜ್ಯ ಸಬ್ಜೆಕ್ಟ್ ಏನು ರಾಜ್ಯ ಪಟ್ಟಿಯಲ್ಲಿರುವ ವಿಷಯಗಳಿದಾವಲ್ಲ ಅದ್ರ ಮೇಲೆ ಏನು ಮಾಡುತ್ತಪ್ಪ ಅಂದರೆ ಕಾನೂನುಗಳನ್ನು ಚಲಾಯಿಸುತ್ತೆ ಅಥವಾ ರೂಪ್ ರೂಪ ರೂಪಣೆನೇ ಮಾಡುತ್ತೆ ಇಲ್ಲೇನಾಗತ್ತಪ್ಪ ಅಂದರೆ ರಾಜ್ಯ ಸರ್ಕಾರವನ್ನು ನಾವು ಡಿಸ್ಮಿಸ್ ಮಾಡಿರಲ್ಲ ಬಟ್ ಏನಂದರೆ ಕೇಂದ್ರ ಸರ್ಕಾರದ ಹಿಡಿತದಲ್ಲಿರುತ್ತೆ ಅದೇ ಥರನಾಗೆ ಆರ್ಟಿಕಲ್ ತ್ರೀ ಫಿಫ್ಟಿ ಸಿಕ್ಸಲ್ಲಿ ಏನು ಬರುತ್ತಪ್ಪ ಅಂದರೆ ರಾಷ್ಟ್ರಪತಿಗಳ ಆಡಳಿತ ಬರುತ್ತೆ ರಾಷ್ಟ್ರಪತಿಗಳ ಆಡಳಿತ ಬರುತ್ತೆ ಇಲ್ಲೇನು ಮಾಡ್ಬೋದು ಅಂದರೆ ರಾಷ್ಟ್ರಪತಿಗಳು ತಾವೇ ಖುದ್ದಾಗಿ ಸ್ಟೇಟ್ ಅಡ್ಮಿನಿಸ್ಟ್ರೇಷನ್ ಮಾಡ್ಬೋದು ಅಂದರೆ ರಾಜ್ಯದ ಆಡಳಿತವನ್ನು ತೊಗೋಬೋದು ಅಥವಾ ಗವರ್ನರ್ ಮೂಲಕ ರಾಜ್ಯದ ಆಡಳಿತವನ್ನು ನಡೆಸ್ಬೋದು ಅಥವಾ ಯಾವುದಾದ್ರೂ ಇಂಡಿಪೆಂಡೆಂಟ್ ಅಥಾರಿಟಿ ಅಂದರೆ ಇಂಡಿಪೆಂಡೆಂಟ್ ಆಗಿರೋ ಅಥಾರಿಟಿ ಮೂಲಕ ಸ್ವತಂತ್ರವಾದ ಅಧಿಕಾರದ ಮೂಲಕ ಏನಂದರೆ ಆಡಳಿತವನ್ನು ನಡೆಸ್ಬೋದಾಗಿದೆ ನೆಕ್ಸ್ಟ್ ನೋಡಿರಿ ಆರ್ಟಿಕಲ್ ತ್ರೀ ಸಿಕ್ಸ್ಟೀಲಿ ಏನು ಬರುತ್ತೆ ಅಂದರೆ ಫೈನಾನ್ಷಿಯಲ್ ಎಮರ್ಜೆನ್ಸಿ ಆರ್ಥಿಕ ತುರ್ತು ಪರಿಸ್ಥಿತಿ ಅಂತ ಬರುತ್ತೆ ಸೊ ಇಲ್ಲೇನು ಮಾಡ್ತಾರೆ ಅಂದರೆ ಪ್ರೆಸಿಡೆಂಟು ಸ್ಟೇಟ್ ಗೌರ್ಮೆಂಟಿಗೆ ಹೇಳ್ತಾರೆ ನಿಮ್ಮ ಆಸ್ತಿ ಏನಾಗ್ತಿದೆ ಎಲ್ಲಿ ಲಾಸ್ ಆಗ್ತಿದೆ ಅದನ್ನು ಚೆಕ್ ಮಾಡಿರಿ ಜೊತೆಗೆ ಏನು ಮಾಡ್ಬೋದಪ್ಪ ಅಂದರೆ ಪ್ರೆಸಿಡೆಂಟು ಏನು ಹೈಕೋರ್ಟಲ್ಲಿ ಕೆಲಸ ಮಾಡ್ತಾರೆ ಸ್ಟೇಟ್ ಗೌರ್ಮೆಂಟಲ್ಲಿ ಕೆಲಸ ಮಾಡ್ತಾರಲ್ಲ ಅಂಥ ವ್ಯಕ್ತಿಗಳದ್ದು ಸ್ಯಾಲ್ರೀಸ್ನ ರೆಡ್ಯೂಸ್ ಮಾಡ್ಬೋದು ಯಾಕಂದರೆ ಮೊದಲೇ ತುರ್ತು ಪರಿಸ್ಥಿತಿ ಇರುತ್ತೆ ಅದರಲ್ಲಿ ಸ್ಯಾಲ್ರೀಸ್ ಕರೆಕ್ಟಾಗಿ ಕೊಡ್ತಾ ಹೋದರೆ ಇನ್ನೂ ಇದು ಬಿಕ್ಕಟ್ಟು ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ಏನು ಮಾಡ್ತಾರೆ ಅಂದರೆ ಯಾರ್ಯಾರು ಹೈಕೋರ್ಟು ಮತ್ತು ಸ್ಟೇಟ್ ಗೌರ್ಮೆಂಟ್ ಅಂದ್ರೆ ಕೆಲಸ ಮಾಡ್ತಿರ್ತಾರಲ್ಲ ಅವ್ರದ್ದು ಏನು ಮಾಡ್ತಾರಪ್ಪ ಅಂದರೆ ಸ್ಯಾಲ್ರೀಸ್ನ ಕಟ್ ಮಾಡೋಕ್ಕೆ ಅಡ್ವೈಸ್ನ ಕೊಡ್ತಾರೆ ನೆಕ್ಸ್ಟ್ ನೋಡಿರಿ ಇದು ಬಿಟ್ಟರೆ ಇತರ ನಿಬಂಧನೆಗಳು ಇತರ ನಿಬಂಧನೆಗಳೊಳಗೆ ಫಸ್ಟ್ ಬರೋದು ಯಾವುದಪ್ಪ ಅಂದರೆ ಆರ್ಟಿಕಲ್ ತ್ರೀ ಫಿಫ್ಟಿ ಫೈಲಿ ಸೊ ಆರ್ಟಿಕಲ್ ತ್ರೀ ಫಿಫ್ಟಿ ಫೈಯಲ್ಲಿ ಏನು ಹೇಳ್ತಾರೆ ಅಂದರೆ ಕೇಂದ್ರ ಸರ್ಕಾರಕ್ಕೆ ಜವಾಬ್ದಾರಿ ಇದೆ ಏನು ಜವಾಬ್ದಾರಿ ಇದೆಪ್ಪ ಅಂದರೆ ರಾಜ್ಯದ ಮೇ ರಾಜ್ಯವನ್ನು ಕಾಪಾಡಬೇಕು ಯಾವುದರಿಂದ ಕಾಪಾಡಬೇಕಂದ್ರೆ ಯಾವುದೇ ಬಾಹ್ಯ ಆಕ್ರಮದ ಬಾಹ್ಯ ಆಕ್ರಮಣ ಏನಾಗುತ್ತಲ್ಲ ಅದರಿಂದ ಅದನ್ನು ಕಾಪಾಡಬೇಕು ನೆಕ್ಸ್ಟು ಆಂತರಿಕ ತುರ್ತು ಪರಿಸ್ಥಿತಿ ಬಂದಾಗ ಅಥವಾ ಆಂತರಿಕ ದಂಗೆ ಆದಾಗ ಅಲ್ಲಿ ಏನಾಗುತ್ತೆ ಅಂದರೆ ಕಾನೂನು ಸುವ್ಯವಸ್ಥೆ ಇರೋಲ್ಲ ಅಂತಲ್ಲಿ ಕೂಡ ಏನು ಮಾಡ್ಬೇಕಂದ್ರೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರವನ್ನು ಕಾಪಾಡಬೇಕಾಗತ್ತೆ ಜೊತೆಗೆ ನೋಡಿರಿ ಕೇಂದ್ರ ಸರ್ಕಾರ ಏನಪ್ಪ ಅಂದರೆ ರಾಜ್ಯದ ಪ್ರಮುಖರನ್ನಾಗಿ ಯಾರನ್ನ ನೇಮಕಾತಿ ಮಾಡುತ್ತೆ ಅಂದರೆ ರಾಜ್ಯಪಾಲರನ್ನ ನೇಮಕಾತಿ ಮಾಡುತ್ತೆ ಇವ್ರ ಕೆಲಸ ಏನಂದರೆ ಟೈಮ್ ಟು ಟೈಮ್ ಇವ್ರೇನು ಮಾಡ್ಬೇಕಂದ್ರೆ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರದ ಆಡಳಿತದ ಬಗ್ಗೆ ಏನು ಮಾಡಬೇಕಪ್ಪ ಅಂದರೆ ವರದಿಗಳನ್ನು ಕೊಡಬೇಕು ಇವ್ರು ಇವಾಗ ಏನಾಗಿ ಆ್ಯಕ್ಟ್ ಮಾಡ್ತಿರ್ತಾರೆ ಅಂದರೆ ಏ ಕೇಂದ್ರ ಸರ್ಕಾರದ ಏಜೆಂಟಾಗಿ ಅಥವಾ ಅವರೊಬ್ಬ ಏಜೆಂಟಾಗಿ ಇವರು ಕೆಲಸ ಮಾಡ್ತಿರ್ತಾರೆ ಜೊತೆಗೇನಪ್ಪ ಅಂದರೆ ಇವ್ರದ್ದು ನೇಮಕ ಯಾರು ಮಾಡ್ತಾರೆ ಅಂದರೆ ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ ಇವರ ಟೈಮ್ ಪೀರಿಯಡ್ ಏನಿರುತ್ತೆ ಅಂದರೆ ಎಲ್ಲಿವರೆಗೂ ರಾಷ್ಟ್ರಪತಿಗಳ ಸಮ್ಮತಿ ಇರುತ್ತಲ್ಲ ಅಲ್ಲಿವರೆಗೂ ಏನಂದರೆ ರಾಜ್ಯಪಾಲರು ಆಡಳಿತವನ್ನು ನಡೆಸ್ತಾರೆ ಇವರನ್ನ ಯಾವ ಯಾವಾಗ ರಾಷ್ಟ್ರಪತಿಗಳು ಬೇಡ ಅಂತಾರಲ್ಲ ಅವ್ರನ್ನ ಆಫೀಸಿಂದ ರಿಮೂವ್ ಮಾಡ್ತಾರೆ ನೆಕ್ಸ್ಟ್ ಇದ್ರ ಜೊತೆಗೆ ಏನಪ್ಪ ಅಂದರೆ ನಮ್ಮ ಚುನಾವಣಾ ಕಮಿಷನ್ ಏನಿದೆಯಲ್ಲ ಅದರ ಮುಖ್ಯ ಚುನಾವಣಾ ಕಮಿಷನ್ನ ಕಮಿಷ್ನರ್ನ ಯಾರು ಅಪಾಯಿಂಟ್ ಮಾಡ್ತಾರೆ ಅಂದರೆ ರಾಜ್ಯಪಾಲರು ಅಪಾಯಿಂಟ್ ಮಾಡ್ತಾರೆ ಸೊ ನೋಡ್ರಿ ರಾಜ್ಯದ ಮುಖ್ಯ ಎಲೆಕ್ಷನ್ ಕಮಿಷನರ್ನ ಯಾರು ಅಪಾಯಿಂಟ್ ಮಾಡ್ತಾರೆ ಅಂದರೆ ರಾಜ್ಯಪಾಲರು ಅಪಾಯಿಂಟ್ ಮಾಡ್ತಾರೆ ಬಟ್ ಅವ್ರನ್ನ ರಿಮೂವ್ ಯಾರು ಮಾಡ್ತಾರಪ್ಪ ಅಂದರೆ ರಾಷ್ಟ್ರಪತಿಗಳು ರಿಮೂವ್ ಮಾಡ್ತಾರೆ ಸೊ ನೋಡ್ರಿ ಸ್ಟೇಟ್ ಕಮಿಷನ್ ಪ್ರೆಸಿಡೆಂಟ್ ಅಥವಾ ಚೇರ್ಮನ್ ಇರ್ಬೋದು ಮತ್ತು ಸ್ಟೇಟ್ ಎಲೆಕ್ಷನ್ ಕಮಿಷನರ್ ಇರ್ಬೋದು ಮೇನ್ ಎಲೆಕ್ಷನ್ ಕಮಿಷನರ್ನ ಅಪಾಯಿಂಟ್ ಮಾಡೋದು ಯಾರಂದರೆ ರಾಜ್ಯಪಾಲರು ಅಪಾಯಿಂಟ್ ಮಾಡ್ತಾರೆ ಬಟ್ ರಿಮೂವ್ ಯಾರು ಮಾಡ್ತಾರೆ ಅಂದರೆ ನಮ್ಮ ರಾಷ್ಟ್ರಪತಿಗಳು ರಿಮೂವ್ ಮಾಡ್ತಾರೆ ಸೊ ನಿಮ್ಮ ಎಕ್ಸಾಮಿನೇಷನಲ್ ಕ್ವಶನ್ ಬಂದಾಗ ಯಾರು ಮುಖ್ಯ ಚುನಾವಣಾ ಅಧಿಕಾರಿಗಳನ್ನು ತೆಗೆದುಹಾಕುವಂಥ ಶಕ್ತಿ ಇದೆ ಅಂದರೆ ಅದು ರಾಜ್ಯಪಾಲರಲ್ಲ ರಾಷ್ಟ್ರಪತಿಗಳು ಅದೇ ಥರನಾಗಿ ಯಾರು ಮುಖ್ಯ ಏನಪ್ಪ ಕಮಿಷನರನ್ನು ರಿಮೂವ್ ಮಾಡ್ತಾರೆ ಯಾವುದು ರಾಜ್ಯ ಲೋಕಸೇವಾ ಆಯೋಗದಂದರೆ ಅದು ಕೂಡ ರಾಷ್ಟ್ರಪತಿಗಳೇ ಆಗಿರ್ತಾರೆ ಅಲ್ಲಿ ರಾಜ್ಯಪಾಲರು ಬರೋಲ್ಲ ಸೊ ನೋಡಿರಿ ನಾವು ಇವತ್ತಿನ ಒಂದು ವಿಡಿಯೋದಲ್ಲಿ ಏನು ಡಿಸ್ಕಸ್ ಮಾಡಿದ್ವಿ ಅಂದರೆ ಏನು ಕೇಂದ್ರ ಮತ್ತು ರಾಜ್ಯದ ಮಧ್ಯೆ ಆಡಳಿತಾತ್ಮಕ ಸಂಬಂಧಗಳಿವೆ ಯಾವ ಥರ ಅದನ್ನು ಫಾರ್ಮುಲೇಟ್ ಮಾಡಿದ್ದಾರೆ ಅಂತ ಡಿಸ್ಕಸ್ ಮಾಡಿದ್ವಿ ನೆಕ್ಸ್ಟ್ ವಿಡಿಯೋದಲ್ಲಿ ಏನು ಮಾಡೋಣ ಅಂದರೆ ಇನ್ನೊಂದು ಟಾಪಿಕ್ ಅಂದರೆ ಫೈನಾನ್ಷಿಯಲ್ ರಿಲೇಷನ್ನ ಡಿಸ್ಕಸ್ ಮಾಡೋಣ ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು